हाय फ्रेंड्स एल्लरिगू नमस्कार नन्न हेसरु श्रीदेवी वेलकम बैक टू मै चानल श्रीदेवी सिंपल लाइफ फ्रेंड्स इवत्तु मंगलवार रात्रि व्लॉग अन्नु स्टार्ट माडिनि इवाग मंगल रात्रिगे अडिगे माडबेकु अदक्के निम्म जोतेगे ओ ओ नोडी फ्रेंड्स एरडु कोड बंदवळु नम नवेदिंत बिसाकेना अंत अवळ तलेनये नोड्ता इर्ताळु नोडी नोडी संडे 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 रिलायंस अल्ली नानु मिक्सर तगोंडे मिक्सर तगोंडाग गिफ्ट वाउचर फ्रेंड्स गिफ्ट वाउचर 500 नोडि इदे ओद हेळ्तीनि 1250 रूपाय मेले ना बट्टेगळन्न तगोंड्रे नमगे 500 रूपाय कडिमे माड्तार 1250 रूपाय बट्टे खरीदिसिद्रे 500 रूपाय नमगे लेस आफर कोट्टार ना ओम एल्ल अड्रेस सील हाकि कोट्टार रिलायन्स दवरु होगबेकु फ्रेंड्स युगादिगे बट्टे तगोबेकल्वा नोड़ नानु मन्ने मक्कळिगेल्ला बट्टे तगोंडी नानु तगोंडिल्ल आमेले शूदु कूड कोट्र एरडु बट्टेदु एरडु कोट्र नोडि बट्टेदु एरडु वाउचर कोट्र 500 रूपायदु आमेले शूदु एरडु कोट्र नोडि सेम 500 1250 रूपायि ನಾವು ಶೂ ತಗೊಂಡ್ರೆ 500 ರೂಪಾಯಿಸ್ ಕಡಿಮೆ ಮಾಡ್ತಾರೆ ಅಂತ ನೋಡೋಣ ಯಾವಾಗ ಆಗುತ್ತೋ ಹೋಗಿ ಬರ್ತೀವಿ ಲಾಸ್ಟ್ ಡೇಟ್ ಐತೋ ಏನೋ ನೋಡಬೇಕಿತ್ತು ಮಾರ್ಚ್ 21 31st ಮಾರ್ಚ್ ಟು 31st ಮಾರ್ಚ್ 21 ಅಂತ ಕೊಟ್ರು ಅಲ್ಲಿ ಸೆಲೆಕ್ಟ್ ಮರ್ಚೆಂಡೈಸ್ फ्रॉम 16th मार्च टू 31st मार्च ओ 31st वर्गू ऐति आफर अस्ट्रे हम बर्ती फ्रेंड्स अंदर नान मन तोर्स नेप आगद नन इवत नन बिल नोड़ रिलायंस रिलायंस बिल मिक्सर तक आवत् आवत्टार नोड़ ಹೋಗಿ ನೋಡ್ಕೊಂಡು ಬರ್ತೀವಿ ಟ್ರೆಂಡ್ಸ್ ಗೆ ಟ್ರೆಂಡ್ಸ್ ಶಾಪ್ ಹೋಗಿ ಶೋರೂಮ್ ಹೋಗಿ ನಮಗೆ ಏನಾದರೂ ಅಲ್ಲಿ ತಗೋಬೇಕು ಅಂತ ಅನ್ಸಿದ್ರೆ ತಗೊಂತೀವಿ 500 ರೂಪಾಯಿ ಆಫರ್ ಐತಲ್ಲ ಹಾಗಾಗಿ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಯಾವಾಗ ಆಗುತ್ತೋ ನೋಡಬೇಕು ಇವಾಗ ಆನೆ ಅದಾ ಟೈಮ್ ಆಯ್ತು ಅಡಿಗೆ ಮಾಡಬೇಕು ಅದಾ ನಮ್ಮ ಮೇಡಂ ಅವರು मम्मू बेका
फ्रेंड्स बनी इवग नानु अड़े स्टार्ट मार्ती नम नवक निम्नता मतडस हाँ हे नव्य हाँ हे नी कुर अत्र चलते प्रॉब्लम अदे आवर्स दिन अस्ट पेंट होते चेन फ्रेंड्स इवतुद्री टमेटो बात मे बे पकेट अखी तंदीवल ना फस्टे सल केरकोबिड़ू इला चिख चिखद हूँ भाग दिवस आदमी हूँ आगे आगता केरबिटू हसमी ना अट्रे वो फ्रेंड्स मेनगढ़ नोड़ चना कानस्तव मेनगढ़ नोड़ चना कानस्तव बट वसल केरबिटू वाले इले सिंकल केर बिड़ती इष्टे नीरल हो रेडी नोड़ी हसर का
ಎಷ್ಟು ಮೊಳಕೆ ಬಂದ್ಬಿಟ್ಟು ಎರಡು ದಿನ ಆಯಿತು ನಾನು ಈ ಬಾಕ್ಸಲ್ಲಿ ಹಾಕಿಟ್ಟು ಇಷ್ಟು ಚೆನ್ನಾಗಿ ಮೊಳಕೆ ಬಂದವು ಇವಾಗಿನ ನಾನು ಇದು ಬದನೆಕಾಯಿ ಪಲ್ಯ ನಮ್ಯ ನಮಿ ಬದ್ನಿಕಾಯ್ ಪಲ್ಯ ಐತಿನ್ನು ಬದ್ನಿಕಾಯ್ ಪಲ್ಯ ಮತ್ತು ಇದಿಷ್ಟು ಒಗ್ಗರಣೆ ಕೊಟ್ಬಿಡ್ತೀನಿ ಒಂದಿಷ್ಟು ರೊಟ್ಟಿ ರೊಟ್ಟಿ ಮಾಡ್ತೀನಿ ಈರುಳ್ಳಿ ಟೊಮೆಟೊ ಒಗ್ಗರಣೆ ಕೊಡೋಕ್ಕೆಲ್ಲ ಹೆಚ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಹೆಸರು ಕಾಳು ಪಲ್ಯ ಮಾಡಕತ್ತೀನಿ ಹೆಸರು ಕಾಳು ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಡಾಳಿಗೆ ಇಟ್ಟಿನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಕಾಳು ಸ್ವಲ್ಪ ಅದಾವು ಹಂಗಾಗಿ ಸ್ವಲ್ಪ ಹಾಕೊತೀನಿ ಎಣ್ಣೆನ ಕಿವಿಯಾಗ ಬಂದು ಅಂತ ಇಲ್ಲಮ್ಮ ಸಾರಿ 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 ಹೋಗು ಹೋಗಿ ಟಿ ವಿ ನೋಡು ತಂಗಿ ಜೊತೆಗೆ ನಮಿತಾ ದೂರ ಕುತ್ಕೊಂಡು ನೋಡು ಹ್ಞೂ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕತ್ತೀನಿ ಸ್ವಲ್ಪ ಜೀರಿಗೆ ಹಾಕೊತೀನಿ ಅಷ್ಟು ನೋಡ್ರಿ ಹೊಡಿತಾಳ ನಾನು ನಮ್ಮ ನಾವೇ ಸಪ್ಪ ಅಂತ ಹೊಡಿತಾಳ ಕರಿಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಹಾಕ್ತೀನಿ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಬೇಕು ಚೆನ್ನಾಗಿರುತ್ತೆ ನಾನು ಇವಾಗ ಹಂಗೆ ಸ್ವಲ್ಪ ಐತಲ್ಲ ಕಾಳು ಹಂಗಾಗಿ ಹಂಗೆ ಹಾಕತ್ತೀನಿ ಹಂಗೆ ಹೆಚ್ಚು ಹಾಕತ್ತೀನಿ ಮತ್ತು ಖಾರ ಮಾಡಿದ್ರೆ ತಿನ್ನೋದಿಲ್ಲ ಅವ್ರು ನಮಗೆ ನೋಡಿದ್ರೆ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಬೇರೆ ನಮಗೆ ಬೇರೆ ಮಾಡ್ಕೊಂಡು ತಿಂದ್ರೆ ಖಾರದಿಲ್ಲ ಈ ಕಡೆ ಬನ್ನಿ ಅಂದ್ರೆ ತಲೆ ನೋವು ಬಂದ್ಬಿಡ್ತು ನಾನು ನೀವು ಕಿರಾಡ್ತೀಯ
ನಾವೇ ಮಮ್ಮಿ ಹುಷಾರಾಗಿ ಇರಬೇಕು ಬೇಡವಾ ಅಪ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅಪ್ಪ ಚುರೆ ಚುರೆ ಅರಿಶಿನ ಹಾಕು फ्रेंड्स नोड़ी हेसर काळ्ने हाकोनकत्तीनि हेसर काळ हाकि चेन्नागि मिक्स माड्कोबेकु मिक्स आद मेले ओंदु 5 निमिष मुच्चळन मुच्चि ओंदु 5 निमिष बिडबेकु एण्णेले फ्रई आगबेकदु ओंदु 5 निमिष आद मेले बायि ओपन अदन्न तेगेदुबिट्टु मत्ते कै आड्स्कोबेकु कै आड्सिदाद मेले नानु इवाग ओंदु स्वल्प ಗುರಾಳ್ ಪುಡಿ ಹಾಕಕತ್ತೀನಿ ನೋಡಿ ಬಾಕ್ಸ್ ಅಲ್ಲಿ ಗುರಾಳ್ ಪುಡಿನ ಹೆಂಗೆ ಶೇಖರಣೆ ಮಾಡಿಟ್ಟಿನಿ ಇವಾಗ ಮಿಕ್ಸ್ ಮಾಡ್ತಾ ಇದೀನಿ ಗುರಾಳ್ ಪುಡಿ ಹಾಕಿದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಕತ್ತೀನಿ ನಾನು ಯಾಕಂದ್ರೆ ಇಲ್ಲಂದ್ರೆ ಡ್ರೈ ಡ್ರೈ ಆಗಿ ಬಿಡುತ್ತೆ ಹಾಗಾಗಿ ಒಂದು ಎರಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿನಿ ಅರ್ಧನೇ ಇಲ್ಲ ಕಾಲ್ ಭಾಗದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳನ ಮುಚ್ಚಿದೀನಿ ಮತ್ತೆ ಒಂದು 5 ನಿಮಿಷ ಆದಮೇಲೆ ಪಲ್ಲೆ ರೆಡಿ ಆಯ್ತು ಇವಾಗ ಮಿಕ್ಸ್ ಮಾಡ್ಕೊಂಡು ನೀರೆಲ್ಲ ಹೋಗಿತ್ತು ನೀರು ಹೋದ ಮೇಲೆ ಮಿಕ್ಸ್ ಮಾಡಿ ಒಲೆನ ಆಫ್ ಮಾಡಿ ಇವಾಗ ನಾನು ನೆಕ್ಸ್ಟ್ ರೊಟ್ಟಿ ಮಾಡಕ್ಕೆ ತಯಾರಿ ಮಾಡ್ಕೊಂತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿನಿ ನೀರು ಹಾಕಿ ಒಲೆನ ಜೋರಾಗಿ ಇಟ್ಕೊಂಡಿನಿ ಇವಾಗ ಈಗ ನಾನು ಜೋಳದ ಹಿಟ್ಟು ತಗೊಂಬರಕ್ಕೆ ಹೋಗಿನಿ ಒಂದು ಗ್ಲಾಸ್ ನೀರನ್ನು ಕೂಡ ಎಕ್ಸ್ಟ್ರಾ ಇಟ್ಕೋಬೇಕು ಹಿಟ್ಟು ಹಚ್ಚಕ್ಕೆ ರೊಟ್ಟಿಗೆ ಹಚ್ಚಕ್ಕೆ ನೀರು ಹಾಗಾಗಿ ಒಂದು ಗ್ಲಾಸ್ ನೀರು ತುಂಬಿಟ್ಕೊಂಡೆ ಆಮೇಲೆ ಇವಾಗ ಒಂದು ಚುಚ್ಚುಗ ತಗೊಂಡೆ ರೊಟ್ಟಿ ಹೊಳಿಸಿ ಹಾಕಕ್ಕೆ ಹಿಟ್ಟು ಹಿಟ್ಟನ್ನ ಈಗ ಸಾನಿಗೆ ಹಿಡ್ಕೊಂಡಾಗತ್ತೀನಿ ಹಿಟ್ಟಿನಾಗ ತೌಡಿರುತ್ತೆ ಅದೆಲ್ಲ ತೌಡನ್ನ ನಾವು ಸಾನಿಗೆ ಹಿಡ್ಕೋಬೇಕು ಸಾನಿಗೆ ಹಿಡ್ಕೊಂಡ್ಬಿಟ್ಟು ನೀಟಾಗಿ ನಾವು ಅದನ್ನು ಗುಡ್ಡೆ ಥರ ಹಾಕ್ಕೋಬೇಕು ನೋಡಿ ಈ ತರ ಸಾನಿಗೆ ಹಿಡಿತೀವಿ ನಾವು ಅದೆಲ್ಲ ಹಿಟ್ಟು ಕೆಳಗಡೆ ಇಳಿತೈತಿ ಹೊಲಸು ಮಾತ್ರ ಅದರೊಳಗೆ ಉಳ್ಕೊತೈತಿ ತೌಡು ನೋಡಿ ಇದನ್ನು ಬಿಸಾಕಬೇಕು ನೀರು ಈ ಥರ ಕುದಿಬೇಕು ಇನ್ನು ಕುದಿ ಬಂದಿಲ್ಲ ಈಗ ಗುಳ್ಳೆ ಬರಾಕತ್ತಾವು ಅದು ಫುಲ್ಲು ಉಕ್ಕು ಬರಬೇಕು ಕುದಿತಾ ಉಕ್ಕು ಬರುತ್ತಲ್ಲ ಆವಾಗ ನಾವು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಿಟ್ಟಿಗೆ ಒಂದು ಚೂರೇ ಚೂರು ನಾನು ಹಿಟ್ಟು ಹಾಕಿದೆ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ನಾನು ಎತ್ತಿಕೊಳಕತ್ತೀನಿ ಹಚ್ಚಕ್ಕೆ ರೊಟ್ಟಿ ಬಡಿಯಕ್ಕೆ ಹಚ್ಕೊಳಕ್ಕೆ ಬೇಕಲ್ಲ ಹಂಗಾಗಿ ರಾತ್ರಿಗೆ ಮಾಡಕತ್ತೀನಿ ರೊಟ್ಟಿನ ಒಂದು 10 ರೊಟ್ಟಿ ಆದರೆ ಇನ್ನೂ ಉಳಿತಾವು ಹಾಗಾಗಿ ಸ್ವಲ್ಪ ಮಾಡ್ಕೊತೀನಿ ಈಗಿನ ಪೂರ್ತಿಕ ರಾತ್ರಿ ಊಟ ಮಾಡೋ ಪೂರ್ತಿಕ ಮಾಡ್ಕೊಳಕತ್ತೀನಿ ನಾನು ರೊಟ್ಟಿನ ನೋಡಿ ನೀರು ಕುದಿತಾ ಇತ್ತಲ್ಲ ಆ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಜಿಗುಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿನಿ ಚುಚ್ಚುಗ ತೊಗೊಂಡ್ಬಿಟ್ಟು ಇವಾಗ ನೀರೊಳಗಡೆ ಬಿಸಿ ಬಿಸಿ ನೀರಿರುತ್ತಲ್ಲ ಆ ನೀರಾಗ ಹಿಟ್ಟನ್ನ ಕಲಸ್ಕೋಬೇಕು ಜಿಗುಟದು ಜಿಗುಟ್ ಅಂತೀವಿ ನಮ್ಮ ಊರ ಕಡೆ ಈ ಥರ ನೀಟಾಗಿ ನಾವು ನಿಧಾನವಾಗಿ ಫಸ್ಟ್ಗೆ ಕಲಸ್ಕೋಬೇಕು ಅದು ನೀರು ಕೆರೆ ಒಡೆದು ಹೊರಗೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು ನಾವು ಕೆರೆ ಥರ ಅದನ್ನು ಸುತ್ತ ಅರ್ಧ ಕೆರೆ ಕಟ್ಟದಂಗೆ ಕಟ್ಕೊಂಡು ಆಮೇಲೆ ಬಿಸಿನೀರು ಹಾಕ್ಕೋಬೇಕು ಬಿಸಿನೀರು ಹಾಕಿದಾದಮೇಲೆ ಅದನ್ನು ಹೊರಗಡೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು ನಾವು ನೋಡಿ ಈ ಥರ ಮಾಡ್ತಾ ಇದ್ದೀನಿ ರೊಟ್ಟಿನ ಇದು ಸಾಂಪ್ರದಾಯಿಕ ಸ್ಟೈಲ್ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವಲ್ಪ ರೊಟ್ಟಿನ ಮಾಡೋದು ಕಲ್ತೀನಿ ಮುಂಚೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಮಾಡೋಕ್ಕೆ ಹಚ್ಚಿದ್ದಿಲ್ಲ ನಮ್ಗೆ ಮದುವೆ ಆದಮೇಲೇ ನಾನು ರೊಟ್ಟಿ ಮಾಡೋದು ಕಲ್ತಿರೋದು ನಮ್ಮ ಅತ್ತೆ ಕಲಿಸಿದ್ಲು ನನಗೆ ರೊಟ್ಟಿ ಮಾಡೋದು ನೋಡಿ ಈ ಥರ ನೀಟಾಗಿ ಮಿದ್ಕೋಬೇಕು ನಾವೊಂದು ಹಳೆ ವಿಡಿಯೋದಾಗ ಆಲ್ರೆಡಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ರೊಟ್ಟಿ ಸ್ಟೋರಿ ನಮ್ಮ ಹಳ್ಳಿ ಸ್ಟೋರಿ ಎಲ್ಲ ಹೇಳಿದ್ದೀನಿ ಆಮೇಲೆ ನಾನು ಕಷ್ಟಪಟ್ಟಿರೋದು ನಮಗೆ ರೊಟ್ಟಿ ಕೊಟ್ಟವ್ರಿಗೆ ಧನ್ಯವಾದಗಳನ್ನು ಕೂಡ ಹೇಳಿದ್ದೀನಿ ನಾನು ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಆವಾಗ ಇಷ್ಟು ಜೋರಾಗಿ ಮಾತಾಡ್ತಾ ಇರಲಿಲ್ಲ ನಾನು ಆವಾಗ ಹಳೆ ವಿಡಿಯೋಗಳಲ್ಲೆಲ್ಲ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಐತಿ
ಇವಾಗೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ತಿಳಿಸ್ಬೇಕು ಕಮೆಂಟ್ ಬಾಕ್ಸಲ್ಲಿ, ವಿಡಿಯೋ ಹೆಂಗೆ ಬರುತ್ತೆ, ಸೌಂಡು ಐತೋ ಇಲ್ಲೋ ಅಂತ ನೀವು ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ನೀಟಾಗಿ ಮಿದ್ಕೋಬೇಕು ಅದನ್ನು, ನೀಟಾಗಿ ತಣ್ಣೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಕೈ ಎದ್ದುಕೊಂಡು ಮಿದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಮಿದ್ಕೊತೀವಿ ಮೆತ್ತಗೆ ಮೃದುವಾಗಿ ಅಷ್ಟು ರೊಟ್ಟಿ ಚೆನ್ನಾಗಿ ಬರ್ತವೆ. ನಾನು ಜೋಳಕ್ಕೆ ಒಂದು ಸ್ವಲ್ಪ ರೇಷನ್ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಹಾಕಿಸೀನಿ, ಹಾಗಾಗಿ ಒಂದು ಸ್ವಲ್ಪ ನಮ್ಮದು ಸ್ವಲ್ಪ ಅಂದರೆ ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ನಾನು ಅಕ್ಕಿನ ಜೋಳದ ಜೊತೆಗೆ. ಹಾಗಾಗಿ ಜೋಳದ ರೊಟ್ಟಿ ಒಂದು ಸ್ವಲ್ಪ ಬಿರುಸು ಬರ್ತಾವೆ. ನೆಕ್ಸ್ಟ್ ಟೈಮು ನಾನು ಅಕ್ಕಿನ ಹಾಕಬಾರ್ದು ಅಂತ ಡಿಸೈಡ್ ಮಾಡೀನಿ. ಬರೀ ಜೋಳನ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಬರ್ತಾವೆ ರೊಟ್ಟಿ. ಈ ಸಲ ನಾನು ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ರಫ್ ಆಗ್ತಾವೆ. ನೋಡಿ ಈ ಥರ ಉದ್ದಕ್ಕೆ ಅದನ್ನು ಮಾಡ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಹರ್ಕೊಂಡು ರೊಟ್ಟಿನ ಮಾಡಬೇಕು. ಈಗ ರೊಟ್ಟಿ ಹಂಚನ್ನು ನಾನು ಒಲೆ ಮ್ಯಾಗ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಆಮೇಲೆ ಈಗ ಒಂದು ತಟ್ಟೆಗೆ ಒಂದು ಬಟ್ಟೆ ಹಾಕ್ಕೊಂಡು ತೊಗೊಂಬರ್ತೀನಿ, ಯಾಕಂದರೆ ರೊಟ್ಟಿ ಹಾಕಕ್ಕೆ ಹಾಗೆ ತಟ್ಟೆಯಲ್ಲೇ ರೊಟ್ಟಿ ಹಾಕಿ ಇಟ್ಬಿಟ್ರೆ ಕೆಳಗಡೆ ರೊಟ್ಟಿ ಎಲ್ಲ ನೀರು ಒಡೆದು ಬಿಡುತ್ತೆ. ಈ ಥರ ಬಟ್ಟೆ ಹಾಕಿ ಇಟ್ಟರೆ ರೊಟ್ಟಿ ನೀರು ಒಡೆಯೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಹಿಟ್ಟು ಹಚ್ಚ ರೊಟ್ಟಿಗೆ ಹಿಟ್ಟು ಹಚ್ಚಕ್ಕೆ ತೆಗೆದಿಟ್ಟಿದ್ನಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಉಳ್ಳೆ ಅಷ್ಟು ಹರ್ಕೊಂಬಿಟ್ಟು ಈ ಥರ ನಮಗೆ ಎಷ್ಟು ಬೇಕೋ ರೊಟ್ಟಿ, ದೊಡ್ಡದು ಬೇಕಂದರೆ ಜಾಸ್ತಿ ತೊಗೋಬೇಕು, ರೊಟ್ಟಿ ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಹಿಟ್ಟು ತೊಗೋಬೇಕು. ಈ ಥರ ತೊಗೊಂಬಿಟ್ಟು ಅದನ್ನು ಮತ್ತೆ ನಾವು ಸಾಫ್ಟಾಗಿ ಈ ಥರ ನಾದ್ಕೋಬೇಕು, ಚೆನ್ನಾಗಿ ನಾದ್ಕೊಂಡು ಕೈಯಲ್ಲೇ ತಟ್ಕೋಬೇಕು. ನಮ್ಮ ನಮಿತಾ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ನಮಿತಾನೂ ನನ್ನ ಹತ್ರ ಪಕ್ಕಕ್ಕೆ ಬಂದು ರೊಟ್ಟಿ ಹಿಟ್ಟು ತೊಗೊಂಡು ರೊಟ್ಟಿ ಮಾಡ್ತಾ ಇರ್ತಾಳೆ, ಚಪಾತಿ ಮಾಡಬೇಕಾದ್ರೂ ಅಷ್ಟೇ. ನೋಡಿ ಈ ಥರ ಚಿಕ್ಕದಾಗಿ ಪೂರಿ ಸೈಜಲ್ಲಿ ನಾನು ಕೈಯಲ್ಲಿ ಬಡ್ಕೊತೀನಿ, ಯಾಕಂದ್ರೆ ರಾತ್ರಿ 9 ಗಂಟೆ ಆಗಿತ್ತು ನಾನು ರೊಟ್ಟಿ ಮಾಡಬೇಕಾದ್ರೆ, ಲೇಟಾಯಿತು ನಮ್ಮನೆಯವರು ಲೇಟಾಗಿ ಬಂದ್ರಲ್ಲ, ಹಂಗಾಗಿ ಬಿಸಿ ಬಿಸಿ ಮಾಡಿದ್ರಾಯ್ತು ಅಂತ ನಾನು ಲೇಟಾಗೆ ಮಾಡಕತ್ತಿದ್ದೆ. ಇಲ್ಲಿ ಬೆಂಗಳೂರು ಜನರು ಊಟ ಮಾಡಿ ಮಲಗೋ ಟೈಮ್ ಅದು, ಪಟ ಪಟ ಬಡ್ಕೊತ ಕುಂತ್ರ ಇನ್ನು ಮತ್ತು ಡಿಸ್ಟರ್ಬ್ ಆಗುತ್ತೆ ಅಂತಂದು ಸ್ವಲ್ಪ ನಾನು ಬಡದ್ಬಿಟ್ಟು ನಾನು ಲೆತ್ತುಗುಣಿ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಜಿಗುಟ್ ಹಾಕ್ಕೊಂಡು ನಾವು ನಾದ್ಕೊಂಡ್ರೆ ರೊಟ್ಟಿ ಹರಿಯೋದಿಲ್ಲ, ಕುದಿ ಕುದಿ ನೀರು ಹಾಕಿ ನಾವು ಕಲಸ್ಕೋಬೇಕು, ಅಂದರೆ ರೊಟ್ಟಿ ಹರಿಯಂಗಿಲ್ಲ. ಬರೇ ನಾವು ಹಂಗೆ ಸ್ವಲ್ಪ ಬಿಸಿನೀರು ಹಾಕಿ ಕಲ್ಸಕ್ಕೆ ಹೋದ್ರೆ ರೊಟ್ಟಿ ಎಲ್ಲ ಹರ್ಕೊಂಬಿಡ್ತಾವೆ. ನೋಡಿ ಈ ಥರ ಹಂಚಿ ಎಲ್ಲ ಬಾಯಿ ಬಿಟ್ಕೊಂಡ್ರೆ ಈ ಥರ ನಾವು ಪ್ಯಾಚ್ ಮಾಡ್ಕೋಬೇಕು. ನೋಡಿ ಎಷ್ಟು ದೊಡ್ಡದಾಯಿತು ರೊಟ್ಟಿ. ಇವಾಗ ನಾನು ಹಂಚಿಗೆ ಹಾಕ್ತೀನಿ. ನೋಡಿ ಹಂಚಿಗೆ ಹಾಕಿದ ಮೇಲೆ ಎಲ್ಲ ಕಡೆಯೂ ಸುತ್ತಾರ್ದ ಮುದುಡ್ಕೊಂಡಿರುತ್ತಲ್ಲ ಅದನ್ನು ಹಂಚಿಗೆ ನೀಟಾಗಿ ಸವರ್ಕೋಬೇಕು. ನೋಡಿ ನಮಿತ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡಕತ್ತಾಳ. ಅವಳಿಗೆ ಎಲ್ಲ ಕೆಲಸ ಮಾಡೋಕ್ಕೂ ಇಷ್ಟ, ಮನೆಯಲ್ಲಿ ಅಡುಗೆ ಮನೆಗೆ ಬಂದು ಈ ಥರ ಮಾಡ್ತಿರ್ತಾ. ಒಂದು ರೊಟ್ಟಿಗೆ ಈಗ ಹಿಟ್ಟು ನೀರು ಹಚ್ಚಿಟ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ರೊಟ್ಟಿಗೆ ಹಿಟ್ಟು ತೊಗೊಂಡು ನಾದ್ಕೊಳಕತ್ತೀನಿ. ಪ್ರತಿ ಸಲನೂ ನಾವು ಹಿಟ್ಟನ್ನು ನಾದ್ಕೊಳ್ಳಬೇಕು, ಅಂದರೆ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇವಾಗ ನೋಡಿ ರೊಟ್ಟಿನ ಹೊಳಿಸಿ ಹಾಕ್ತೀನಿ, ಚುಚ್ಕಿಲ್ಲೇ ಹೊಳಸಿ ಹಾಕ್ತೀನಿ. ಒಂದೊಂದ್ಸಲ ಕೈಲೂ ಕೂಡ ಹಾಕ್ಬೋದು. ನೋಡಿ ಮತ್ತೆ ತಟ್ತಾ ಇದ್ದೀನಿ, ಒಂದು ಪೂರಿ ಆಗಲ್ಲದಷ್ಟು ತಟ್ಕೊತೀನಿ, ಆಮೇಲೆ ನಾನು ಲಟ್ಟಿಸ್ಕೊತೀನಿ. ಕೆಳಗಡೆ ಹಿಟ್ಟು ಹಾಕಿಬಿಟ್ಟು ಮಾಡ್ಕೋಬೇಕು. ನೋಡಿ ಎಣ್ಣೆ ರೊಟ್ಟಿನೂ ಕೂಡ ನಾನು ಚೆನ್ನಾಗಿ ಒತ್ಕೊಳ್ಳಕತ್ತೀನಿ, ಲಟ್ಟಿಸಾಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಜೋಳದ ರೊಟ್ಟಿ. ನಮಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ರೊಟ್ಟಿ ತಿಂದ್ರೇ ಹೊಟ್ಟೆ ತುಂಬುತ್ತಾ, ಮೇಲ್ಗಡೆ ರೈಸ್ ಬೇಕಾಗೇ ಇಲ್ಲ ನಮ್ಗೆ, ಅಷ್ಟು ಶಕ್ತಿ ಹೊಟ್ಟೆ ತುಂಬಿ ಬಿಡುತ್ತೆ ಎರಡು ರೊಟ್ಟಿ ತಿಂದರೆ ಸಾಕು. ಆವಾಗಿನ ಕಾಲದವರು ತುಂಬಾ ರೊಟ್ಟಿ ಬೇಕಾ ಬೇಕು ಎಲ್ಲರಿಗೂ. ಈಗಿನ ಕಾಲದವ್ರು ಇನ್ನೂ ರೊಟ್ಟಿ ತಿನ್ನೋದಿಲ್ಲ ಅಷ್ಟು, ಹಳೆ ಕಾಲದ ಮಂದಿಗೆ ರೊಟ್ಟಿನೇ ಮೇನ್ ಬೇಕೇ ಬೇಕು. ನಮ್ಮ ಹಳ್ಳಿ ಕಡೆಗೆ ಬರೀ ರೊಟ್ಟಿನ ಮಾಡ್ತಾರೆ.
ಮೂರು ಹೊತ್ತು ರೊಟ್ಟಿನೂ ಕೂಡ ಉಂಡ್ರೆ ಉಂಡ್ರೆ ಒಂದೊಂದ್ಸಲ ಈಗೆಲ್ಲರೂ ಸೂಕ್ಷ್ಮ ಆಗ್ಯಾರ ಒಂದು ಸ್ವಲ್ಪ ಬೆಳಿಗ್ಗೆ ನಾಷ್ಟಾನೂ ಕೂಡ ಅನ್ನ ತಿಂತಾರೆ ನವ್ಯ ಅಲ್ಲಿ ತಿನ್ಸಕ್ ಅವರಪ್ಪ ಅಂತಾರ ನೋಡ್ರಿ ಇನ್ನ ಎಷ್ಟು ಹಿಟ್ಟು ಪಲ್ಯ ಎಷ್ಟು ಹಿಟ್ಟು ಐತಿ ಇದಿಷ್ಟು ಮಾಡಿಬಿಟ್ಟು ನಾನು ಊಟ ಮಾಡಿ ಮಲ್ಕೊತೀವಿ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್.